ಓಂ ನಮಃ ಶಿವಾಯ. ಆತ್ಮೀಯ ಬಂಧುಗಳೇ, ಕಳೆದ ಸಂಚಿಕೆಯಲ್ಲಿ ನಾವು ಜೀವಂತ ಮೌಲ್ಯಗಳ ಕುರಿತು, ವಿಶೇಷವಾಗಿ ಫರ್ಗಿವ್ ಆ್ಯಂಡ್ ಫಾರ್ಗೆಟ್, ಕ್ಷಮಿಸಿ ಕ್ಷಮೆ ಮಾಡಿ ಎನ್ನುವುದರ ಬಗ್ಗೆ ವಿಶೇಷವಾಗಿ ನಾವು ಮಾತಾಡ್ತಾ ಬಂದ್ವಿ. ಜೀವನದಲ್ಲಿ ಎಲ್ಲಿ ತನಕ ನಾವು ಸಂಕಲ್ಪ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳಲ್ಲ, ಅಲ್ಲಿ ತನಕ ದುಃಖದ ಬಂಧನದಿಂದ ಹೊರಗಡೆ ಬರೋಕ್ಕಾಗಲ್ಲ. ಆತ್ಮೀಯರೇ, ಮನುಷ್ಯನ ಮನಸ್ಸು ಸಂಕಲ್ಪಗಳ ವೇಗದಲ್ಲಿ ಅವನನ್ನು ಬಂಧಿಸ್ತಾ ಇರುತ್ತೆ. ಹೇಳ್ತಾರಲ್ವಾ, ಸಂಕಲ್ಪದಲ್ಲಿ ದೃಢತೆ ಇರಬೇಕು. ಶುದ್ಧ ಸಂಕಲ್ಪ, ಶ್ರೇಷ್ಠ ಸಂಕಲ್ಪ, ಪವಿತ್ರ ಸಂಕಲ್ಪ ಆತ್ಮದ ಒಂದು ಶಕ್ತಿ. ಹೀಗೆ ಶರೀರದ ಶಕ್ತಿ ನಾವು ಬ್ಲಡ್ ಮೂಲಕ ಬರುತ್ತೆ, ಗ್ಲುಕೋಸ್ ಮೂಲಕ ಬರುತ್ತೆ, ವಿಟಮಿನ್ ಮೂಲಕ ಬರುತ್ತೆ ಅಂತ ಹೇಳ್ತೀವಿ. ಹಾಗೆ ಆತ್ಮದ ಶಕ್ತಿ ಹೇಗೆ ಬರುತ್ತೆ? ಆತ್ಮದ ಶಕ್ತಿ ಹೊರಗಡೆ ಬರೋದು ಮನಸ್ಸಿನ ಮೂಲಕ. ಆದರೆ ಮನಸ್ಸಿನ ಮೂಲಕ ಕೂಡ ಹೇಗೆ ಬರುತ್ತೆ? ಸಂಕಲ್ಪದಿಂದ. ಜೀವನದ ಈ ಯಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಸಂಕಲ್ಪಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಇಟ್ಕೋಬೇಕು. ಆ ಒಂದು ಸಂಕಲ್ಪ ಶಕ್ತಿಗೆ ಆಧಾರ ಆಧ್ಯಾತ್ಮಿಕ ಜ್ಞಾನ. ಪರಮಾತ್ಮನ ಜ್ಞಾನ ಅಂದ್ರೇ ಆಧ್ಯಾತ್ಮಿಕ ಶಕ್ತಿ. ಆತ್ಮೀಯರೇ, ಜೀವನದಲ್ಲಿ ಮೂರು ಕಾಲದ ಜ್ಞಾನ ಇದ್ದಾಗ ಮಾತ್ರ ಮನುಷ್ಯ ಖುಷಿಯಾಗಿರಬಲ್ಲ. ಲಿಂಗದ ಮೇಲೆ ಕೂಡ ನಾವು ಮೂರು ವಿಭೂತಿ ಗೆರೆಗಳನ್ನು ತೋರಿಸ್ತೇವೆ. ಆಧ್ಯಾತ್ಮಿಕ ಜ್ಞಾನದ ಪ್ರಕಾರ ಆದಿ, ಮಧ್ಯ, ಅಂತ್ಯ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಮೂರು ಕಾಲದ ಜ್ಞಾನವನ್ನು ಅರಿತವನಿಗೆ ಯಾವತ್ತೂ ಕೂಡ ಜೀವನದಲ್ಲಿ ಸೋಲಿಲ್ಲ. ಪರಮಾತ್ಮನ ಜ್ಞಾನ ಅಂದ್ರೇ ಆತ್ಮದ ಜ್ಞಾನ. ಆತ್ಮೀಯರೇ, ನಾನಿವತ್ತು ನಿಮ್ಮ ಜೊತೆಯಲ್ಲಿ ನಮ್ಮ ಮನಸ್ಸು ಯಾವಾಗಲೂ ಕೂಡ ತುಂಬ ಪೇನ್ಫುಲ್ ಆಗೋವಂತಹದನ್ನು ಯಾವ ರೀತಿ ರಿಲೀಸ್ ಮಾಡ್ಬೋದು, ಯಾವ ರೀತಿ ಹೀಲ್ ಮಾಡ್ಬೋದು ಅನ್ನೋದರ ಬಗ್ಗೆ ನಿಮ್ಮ ಜೊತೆಯಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ಒಂದು ಪ್ರಯೋಗದೊಂದಿಗೆ ಹಂಚಿಕೊಳ್ತೇನೆ. ನಿಮಗೂ ಕೂಡ ಈ ಪ್ರಯೋಗವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಅದರ ಸಫಲತೆಯನ್ನು ಪಡೆದುಕೊಳ್ಳುವುದನ್ನು ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತೇನೆ. ಆತ್ಮಿಕ ಬಂಧುಗಳೇ, ನಾವೆಲ್ಲ ಕೂಡ ಅನೇಕ ಪ್ರಕಾರದ ಜನರ ಸಂಬಂಧ ಸಂಪರ್ಕದಲ್ಲಿ ನಮ್ಮ ಜೀವನದ ಈ ಟ್ರಾವೆಲ್ ಯಾತ್ರೆಯಲ್ಲಿ ಬರ್ತಾ ಇರ್ತೇವೆ. ಆದರೆ ನಾವಿಲ್ಲಿ ಸಂಕಲ್ಪಗಳ ಕ್ವಾಲಿಟಿಯನ್ನು ಚೆಕ್ ಮಾಡಿಕೊಂಡಾಗ, ಉದಾಹರಣೆಗೆ ಯಾರಾದರೂ ಒಬ್ಬರು ನಮ್ಮನ್ನು ಬಿನಾಕಾರಣ, ಅಂದರೆ ನನ್ನ ತಪ್ಪಿಲ್ಲ ಅಂತ ನಾವು ಈಗ ಅಂದ್ಕೊಂಡಿರ್ತೇವೆ, ಆದರೆ ತಪ್ಪಿದೆಯೋ ತಪ್ಪಿಲ್ವೋ ಅದು ನಮಗೆ ಸ್ಪಷ್ಟ ಆಗೋದು ಯಾವಾಗ ಅಂದಾಗ, ನಮಗೆ ಅದರ ಪರಿಣಾಮ ಬಿದ್ದಾಗ. ಯಾರಾದರೂ ಒಬ್ಬರು ನಮ್ಮನ್ನು ವಿತೌಟ್ ಎನಿ ರೀಸನ್ ಅಂದ್ಕೊಂಡು ಬೈದು ಬಿಟ್ರು ಅಂತ ತಿಳ್ಕೊಳ್ಳಿ, ತಕ್ಷಣ ನಾವೇನು ಮಾಡ್ತೇವೆ? ವಿ ಆಲ್ಸೋ ರಿಯಾಕ್ಟ್ ಇನ್ ದ ಸೇಮ್ ವೇ. ನಾವೂ ಅವ್ರಿಗೆ ಬೈದು ಬಿಡ್ತೇವೆ. ಅವರು ಒಂದು ಲೈನ್ ಬೈದಾಗ ನಾವು ಮೂರು ಲೈನ್ ಬೈತೇವೆ. ಇದು ಫಿಸಿಕಲ್ ಲೆವೆಲಲ್ಲಿ ಆಗುತ್ತೆ. ಆದರೆ ಮತ್ತೊಂದು ವಿಷಯ ನಾನು ನಿಮ್ಮ ಗಮನದಲ್ಲಿ ತರಲಿಕ್ಕೆ ಇಷ್ಟಪಡ್ತೇನೆ. ರಾತ್ರಿ ಹಗಲು ಗೊತ್ತಿಲ್ಲದ ಹಾಗೆ ಒಬ್ಬರು ನಮ್ಮನ್ನು ಅಂದಿರುವ ಮಾತನ್ನು ಪದೇ ಪದೇ ನಾನು ಗ್ರೈಂಡ್ ಮಾಡ್ತೇನೆ ಅಂತ ಹೇಳಿದ್ರೆ, ಪದೇ ಪದೇ ನಾನು ನೆನಪು ತರಿಸ್ಕೊಳ್ತೇನೆ ಅಂದರೆ, ಅವರು ಒಂದು ಸತಿ ಬೈದಿರೋದನ್ನು ನನಗೆ ನಾನು ಎಷ್ಟು ಸತಿ ಬೈದ್ಕೊಳ್ತಾ ಇದ್ದೀನಿ? ಹೂ ಈಸ್ ಕ್ರಿಯೇಟಿಂಗ್ ಸಫರಿಂಗ್ ಹಿಯರ್? ಯಾರು ಯಾರಿಗೆ ಇಲ್ಲಿ ದುಃಖ ಕೊಡ್ತಿರೋದು? ಕೊಡ್ತಾ ಇದ್ದಾರೆ ದುಃಖ ಅವರು ಅಂತ ನಾವು ಒಂದು ಸತಿ ತಿಳ್ಕೊಂಡ್ರೆ ನಮ್ಮ ಮೇಲೆ ನಾವು ಎಷ್ಟು ಬಾರಿ ದುಃಖವನ್ನು ಮಾಡ್ಕೊಳ್ತೇವೆ. ಬಿಕಾಸ್ ನಮ್ಮ ಸಂಕಲ್ಪಗಳಲ್ಲಿ ಶ್ರೇಷ್ಠ ಸಂಕಲ್ಪ ಇಲ್ಲ. ನಾವು ಅನ್ಯರ ಬಗ್ಗೆ ರಾಂಗ್ ಥಿಂಕಿಂಗ್ ಮಾಡಿದಾಗ, ಅವರು ನಮ್ಮ ಬಗ್ಗೆ ರಾಂಗ್ ಥಿಂಕಿಂಗ್ ಮಾಡಿದಾಗ, ಆಟೋಮೆಟಿಕ್ ಇಬ್ಬರ ನಡುವೆ ಒಂದು ಕಾನ್ಫ್ಲಿಕ್ಟ್ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗುತ್ತೆ, ಒಂದು ಸಂಘರ್ಷ ಶಕ್ತಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಇದು ನಮ್ಮ ಮನಸ್ಸಿಗೆ ಒಂದು ಪ್ರಕಾರದಲ್ಲಿ ಹುಣ್ಣು, ಏನು ಹೇಳ್ಬೋದು, ಊಂಡ್ ಕ್ರಿಯೇಟ್ ಮಾಡುತ್ತೆ. ಯಾವಾಗ ಮನಸ್ಸಿಗೆ ಊಂಡ್ ಕ್ರಿಯೇಟ್ ಮಾಡುತ್ತೆ, ಅದರ ಒಂದು ರಿಯಾಕ್ಷನ್ ನಮ್ಮ ಒಂದು ರಿಲೇಷನ್ಶಿಪ್ಸ್ ಅಂದರೆ ಸಂಬಂಧದಲ್ಲಿ ಬಂದಾಗ, ಅಥವಾ ನಾವು ವರ್ಕ್ ಮಾಡ್ತಕ್ಕಂತಹ ವರ್ಕ್ ಪ್ಲೇಸ್ನಲ್ಲಿದ್ದಾಗ,
ವಿತೌಟ್ ರೀಸನ್ ಯಾರ್ದೋ ಕೋಪ ಯಾರ ಮೇಲೋ ರಿಯಾಕ್ಟ್ ಆಗುತ್ತೆ, ಯಾರ್ದೋ ವಿಷಯ ಯಾರ ಮೇಲೋ ಅದರದ್ದು ಪರಿಣಾಮ ಬೀಳುತ್ತೆ. ವೈ? ಬಿಕಾಸ್ ಆಲ್ರೆಡಿ ಐ ಹ್ಯಾವ್ ಕ್ರಿಯೇಟೆಡ್ ದ ಊಂಡ್ ವಿತ್ ರಾಂಗ್ ಥಿಂಕಿಂಗ್. ನಾವು ನಮ್ಮ ಜೀವನದಲ್ಲಿ ಒಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ದೇರ್ ಈಸ್ ಎ ಆಪ್ಷನ್ ಅಂಡ್ ಚಾಯ್ಸ್ ಫಾರ್ ಎವ್ರಿ ಸಿಚುವೇಶನ್. ಲೈಫ್ ಈಸ್ ಎ ಸೀರೀಸ್ ಆಫ್ ಆಪ್ಷನ್ಸ್, ಯು ಕ್ಯಾನ್ ಚೂಸ್ ಅಂತ ಹೇಳ್ತಾರೆ. ಜೀವನ ಅನ್ನೋದು ಆಯ್ಕೆ ಒಂದಿಗೆ ನಮ್ಮ ಎದುರುಗಡೆ ಪ್ರಾಬ್ಲಮ್ಸ್ ಅನ್ನೋದು ರಚನೆ ಆಗ್ತಾ ಇರುತ್ತೆ, ಕ್ರಿಯೇಟ್ ಆಗ್ತಾ ಇರುತ್ತೆ. ಪ್ರಾಬ್ಲಮ್ ಜಾಸ್ತಿ ಮಾಡ್ಕೋಬೇಕಾ, ಪ್ರಾಬ್ಲಮ್ನ ಕಡಿಮೆ ಮಾಡ್ಕೋಬೇಕಾ, ಅಥವಾ ಪ್ರಾಬ್ಲಮ್ ಇಲ್ದಂಗೆ ಮಾಡ್ಕೋಬೇಕಾ, ಅದು ನಮ್ಮ ಕೈಯಲ್ಲಿದೆ. ಪ್ರಾಬ್ಲಮ್ ಹೊರಗಡೆ ಇರೋದೆಲ್ಲ, ಒಳಗಡೆ ನಮ್ಮ ಅಂತರಾತ್ಮದ ವಿಷಯದೊಂದಿಗೆ ನಾವು ಸರಿಯಾಗಿ ಸ್ಪಷ್ಟ ಮಾಡ್ಕೋಬೇಕು. ಅದಕ್ಕೆ ಹಿಂದಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಧಾಗ್ ಚೆಹರೆ ಪರ್ತೆ ಲೇಕಿನ್ ಪೋಚ್ತೆ ಐನೆ ಪರ್ ಹೈ. ಐನೆ ಕೋ ಸಾಫ್ ಕರ್ನೆ ಸೆ ಧಾಗ್ ಕಬಿ ಚೆಹರೆ ಸೆ ಮಿಟ್ತೇನೆ ಹೇ. ಅಂದರೆ ಏನರ್ಥ? ನ ಕಳಂಕ ಅಂತಕ್ಕಂಥದ್ದು ಮುಖದ ಮೇಲೆ ಇದೆ, ಕನ್ನಡಿ ಮೇಲೆ ಇಲ್ಲ. ಆದರೆ ಮುಖದ ಮೇಲೆ ಇರುವಂಥ ಕಳಂಕ ಕನ್ನಡಿಯಲ್ಲಿ ಕಾಣಿಸುತ್ತೆ. ಜೀವನ ಪರ್ಯಂತ ನಾನು ಕನ್ನಡಿಯನ್ನೇ ಸ್ವಚ್ಛ ಮಾಡ್ತಾ ಇದ್ದರೆ ನನ್ನ ಮುಖದ ಮೇಲೆ ಇರ್ತಕ್ಕಂಥ ಕಳಂಕ ಯಾವತ್ತೂ ಅಳಿಸಿ ಹೋಗೋದಿಲ್ಲ. ಈಗ ನಾನೇ ತೀರ್ಮಾನ ಮಾಡಬೇಕು, ನಾನು ಮುಖದ ಮೇಲೆ ಕಳಂಕ ಅಳಿಸ್ಬೇಕಾ ಅಥವಾ ಕನ್ನಡಿ ಮೇಲೆ ಕಳಂಕ ಅಳಿಸ್ಬೇಕಾ. ಅಂದರೆ ದ ಥಿಂಗ್ ಈಸ್, ಈಗ ನಾನು ಒಬ್ಬರ ಜೊತೆಯಲ್ಲಿ ಯಾವಾಗಲಾದರೂ ಘರ್ಷಣೆಯಲ್ಲಿ ಬಂದಾಗ, ರಾಂಗ್ ಥಿಂಕಿಂಗಲ್ಲಿ ಬಂದಾಗ ನಾನೂ ರಾಂಗ್ ಥಿಂಕ್ ಮಾಡ್ತೇನೆ, ನನ್ನ ಆಪೋಸಿಟ್ ಇರ್ತಕ್ಕಂಥವರು ರಾಂಗ್ ಥಿಂಕ್ ಮಾಡ್ತಾರೆ ಅಂದರೆ ಇಬ್ಬರ ಮಧ್ಯದಲ್ಲಿ ಡಿಸ್ಟೆನ್ಸ್ ಕ್ರಿಯೇಟ್ ಆಯಿತು, ಪೇನ್ ಕ್ರಿಯೇಟ್ ಆಯಿತು. ನನ್ನ ಸಂಕಲ್ಪ ಶಕ್ತಿಯಲ್ಲೂ ಶ್ರೇಷ್ಠತೆ ಇಲ್ಲ, ಅವರ ಸಂಕಲ್ಪ ಶಕ್ತಿಯಲ್ಲೂ ಕೂಡ ಶ್ರೇಷ್ಠತೆ ಇಲ್ಲ. ಆತ್ಮೀಯರೇ, ನಾನು ಈ ಸಂದರ್ಭದಲ್ಲಿ ಮೂರು ವಿಷಯ ಆಪ್ಷನ್ಸ್ ನಿಮ್ಮ ಮುಂದೆ ಕೊಡ್ತೇನೆ. ಆಪ್ಷನ್ ನಂಬರ್ 1 ರಿಫ್ಲೆಕ್ಷನ್, ಆಪ್ಷನ್ ನಂಬರ್ 2 ಅಬ್ಸಾರ್ಪ್ಷನ್, ಆಪ್ಷನ್ ನಂಬರ್ 3 ಟ್ರಾನ್ಸ್ಫಾರ್ಮ್. ನಮ್ಮ ಜೀವನದಲ್ಲಿ ಯಾವುದೇ ಪ್ರಾಬ್ಲಮ್ ಬಂದರೂ, ಯಾವುದೇ ರೀತಿಯಲ್ಲಿ ನಮಗೆ ತೊಂದರೆ ಎದುರಾದರೂ ಕೂಡ ಈ ಮೂರು ಆಯ್ಕೆಗಳು ನಾವು ಎದುರುಗಡೆ ಇಟ್ಕೋಬೇಕು. ಒಂದು ರಿಫ್ಲೆಕ್ಷನ್, ಅಂದರೆ ಒಬ್ಬರು ನನಗೆ ಯಾವುದಾದ್ರೂ ಒಂದು ಮಾತನ್ನು ಬೈದಾಗ ನಾನು ಕೂಡ ಅವರಿಗೆ ಒಂದಕ್ಕೆ ನಾಲ್ಕು ಬೈತಾ ಇದ್ದೀನಿ ಅಂದರೆ ಏನು? ಐ ಆಮ್ ರಿಫ್ಲೆಕ್ಟಿಂಗ್ ದ ಎನರ್ಜಿ. ಮನುಷ್ಯನ ಮನಸ್ಸಿನ ಎನರ್ಜಿ ಸಂಕಲ್ಪ. ದೇರ್ ಆರ್ 3 ಫಾರ್ಮ್ಸ್ ಆಫ್ ಎನರ್ಜಿ: ಥಾಟ್ ಎನರ್ಜಿ, ಸಂಕಲ್ಪ ಶಕ್ತಿ, ವರ್ಡ್ ಎನರ್ಜಿ, ವಾಚಾಶಕ್ತಿ, ಮತ್ತು ಇನ್ನೊಂದು ಬಿಹೇವಿಯರಲ್ ಎನರ್ಜಿ, ಕರ್ಮನ ಶಕ್ತಿ, ಕರ್ಮದ ಶಕ್ತಿ. ಅಂದರೆ ವರ್ತನೆಯಲ್ಲಿ ಬರೋದು. ನೌ ಲೆಟ್ ಮೀ ಟಾಕ್ ಅಬೌಟ್ ಥಾಟ್ ಎನರ್ಜಿ, ಮನಸ್ಸಿನ ಒಂದು ಪವರ್, ಸಂಕಲ್ಪ, ಅದರ ಶಕ್ತಿಯ ಕುರಿತು ಮಾಡೋಣ. ಈಗ ಯಾರಾದರೂ ಒಬ್ಬರು ನನ್ನನ್ನು ಬೈದಾಗ ನನ್ನ ಹತ್ರ ಫಸ್ಟ್ ಆಪ್ಷನ್ ಮೈಂಡ್ ಮನಸ್ಸಿದೆ, ಥಾಟ್ ಎನರ್ಜಿ, ಮತ್ತೆ ವರ್ಡ್ ಇದೆ, ಮತ್ತೆ ಆ್ಯಕ್ಷನ್ ಇದೆ. ಸೊ ಒಬ್ಬರು ನನ್ನನ್ನು ಬೈದಾಗ ಐ ಸಡನ್ಲಿ ಐ ಆಲ್ಸೋ ಯೂಸ್ ದ ವರ್ಡ್ ಎನರ್ಜಿ. ಅಂದರೆ ಅವರು ಒಂದು ಮಾತನ್ನು ಬೈದಾಗ ನಾನು ನಾಲ್ಕು ಮಾತು ಬೈದೆ. ಮೀನ್ಸ್ ಐ ಬಿಕೇಮ್ ರಿಫ್ಲೆಕ್ಟರ್. ಅಲ್ಲಿ ನಾನು ರಿಫ್ಲೆಕ್ಟ್ ಮಾಡಿದೆ. ಯಾವ ಎನರ್ಜಿಯನ್ನು ರಿಫ್ಲೆಕ್ಟ್ ಮಾಡಿದೆ? ಅವರು ವರ್ಡ್ ಎನರ್ಜಿ ರಿಫ್ಲೆಕ್ಟ್ ಮಾಡಿದ್ರು, ನಾನು ವರ್ಡ್ ಎನರ್ಜಿ ರಿಫ್ಲೆಕ್ಟ್ ಮಾಡಿದೆ. ಇಬ್ಬರ ಮಧ್ಯದಲ್ಲಿ ಏನು ಕ್ರಿಯೇಟ್ ಆಯಿತು? ರಾಂಗ್ ಎನರ್ಜಿ ಎಕ್ಸ್ಚೇಂಜ್. ಇಬ್ಬರ ಮಧ್ಯದಲ್ಲಿ ನೆಗೆಟಿವ್ ಎನರ್ಜಿ ಎಕ್ಸ್ಚೇಂಜ್ ಆಯಿತು. ಇದು ಒಂದು ಆಪ್ಷನ್. ನಂಬರ್ 2, ಕೆಲವೊಬ್ಬರು ನಮಗೆ ಬೈದಾಗ ನಾವು ಅವರಿಗೆ ಶಬ್ದ ಪ್ರಯೋಗ ಮಾಡೋದಿಲ್ಲ. ಬಿಕಾಸ್ ಐ ವಾಂಟ್ ಟು ಪ್ರೂವ್ ದಟ್ ಐ ಆಮ್ ಗುಡ್. ನಾನು ಅವರಿಗೆ ಗುಡ್ ಅಂತ ಪ್ರೂವ್ ಮಾಡಬೇಕು ಅಂತ ನಾನೇನು ಮಾಡ್ತೇನೆ? ಐ ವಿಲ್ ನಾಟ್ ಮೇಕ್ ಎನಿ ಒನ್ ವರ್ಡ್ ಔಟ್, ಐ ಮೇಕ್ ಮ್ಯೂಟ್. ನಾನು ಶಬ್ದದಿಂದ ಮ್ಯೂಟ್ ಮಾಡ್ಕೊಂಡಿರ್ತೇನೆ. ಬಟ್ ಐ ಆಮ್ ಮೇಕಿಂಗ್ ಇನ್ಸೈಡ್ ಎಗೇನ್ ಆ್ಯಂಡ್ ಎಗೇನ್ ಟ್ರಿಗ್ಗರ್ ಆಫ್ ದ ನೆಗೆಟಿವ್ ಎನರ್ಜಿ. ಅಂದರೆ ಒಳಗಡೆ ಕೊರುಕ್ತಾ ಇದ್ದೀನಿ, ಒಳಗಡೆ ನಾನು ತುಂಬ ಮನಸ್ಸು ಬೇಸರ ಮಾಡ್ಕೊತಾ ಇದ್ದೀನಿ, ಆದರೆ ಮೇಲ್ಗಡೆ ಮಾತ್ರ ಶಬ್ದನ ಪ್ರಯೋಗ ಮಾಡ್ತಾ ಇಲ್ಲ. ಇವ್ರಿಗೇನಂತ ಹೇಳ್ತಾರೆ? ಆಪ್ಷನ್ ನಂಬರ್ 2 ಅಬ್ಸಾರ್ಬರ್. ಫಸ್ಟ್ ಈಸ್ ರಿಫ್ಲೆಕ್ಟರ್. ಅವ್ರು ಹೇಗೆ ಮಾತಾಡ್ತಾರೋ ನಾನು ಹಾಗೆ ಆಪೋಸಿಟ್ ಮಾತಾಡ್ತೇನೆ. ಸೆಕೆಂಡ್ ಟೈಪ್ ಆಫ್ ಆಪ್ಷನ್ ಈಸ್
ಅಬ್ಸಾರ್ಬರ್. ಅಬ್ಸಾರ್ಬರ್ ಅಂದರೆ ಏನು? ನಾನು ಒಳಗಡೆ ಮನಸ್ಸಲ್ಲಿ ಮಾತ್ರ ಇಟ್ಕೊಂಡು ಕೊರಕ್ತೇನೆ, ಮೇಲ್ಗಡೆ ಶಬ್ದ ಪ್ರಯೋಗ ಮಾಡೋದಿಲ್ಲ. ದಿಸ್ ಈಸ್ ಸೆಕೆಂಡ್ ಟೈಪ್ ಆಫ್ ಕ್ಯಾಟಿಗರಿ ಆಪ್ಷನ್. ಆ್ಯಂಡ್ ಮೂರನೇದೇನಪ್ಪ ಅಂದರೆ ಟ್ರಾನ್ಸ್ಫಾರ್ಮ್. ಟ್ರಾನ್ಸ್ಫಾರ್ಮ್ ಅಂದರೆ ಏನು? ನಾನು ಒಳಗಡೆನೂ ಕೂಡ ಕಾನ್ಫ್ಲಿಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳಲ್ಲ, ನಾನು ಅವರ ಬಗ್ಗೆ ರಾಂಗ್ ಥಿಂಕ್ ಮಾಡಲ್ಲ. ಯಾರು ರಾಂಗ್ ಥಿಂಕ್ ಮಾಡ್ತಾ ಇದ್ದಾರೆ ಅವರಿಗೆ ನನ್ನ ಕಡೆಯಿಂದ ಪಾಸಿಟಿವ್ ಎನರ್ಜಿಯನ್ನು ಕಳಿಸಿ ಅವರನ್ನು ಕೂಡ ಹೀಲ್ ಮಾಡೋ ಪ್ರಯತ್ನ ಮಾಡ್ತಾನೆ. ಐ ಮೀನ್ ಐ ಆಮ್ ಪ್ರೊಟೆಕ್ಟಿಂಗ್ ನಾಟ್ ಓನ್ಲಿ ಮೈ ಸೋಲ್ ಎನರ್ಜಿ, ನನ್ನ ಆತ್ಮದ ಶಕ್ತಿ ಮಾತ್ರ ನಾನು ಕಾಪಾಡ್ಕೊಳ್ಳಲ್ಲ, ಅನ್ಯರು ಯಾರು ನನಗೆ ಅಪೋಸಿಷನ್ ಇದ್ದರೆ, ಯಾರು ನನಗೆ ವೈರಿಗಳಂತ ಅಂದ್ಕೊಂಡಿರ್ತವೆ ಅವರಿಗೂ ಕೂಡ ನಾನು ಪಾಸಿಟಿವ್ ಎನರ್ಜಿ ಕೊಟ್ಟು ಅವರನ್ನು ಕೂಡ ಟ್ರಾನ್ಸ್ಫಾರ್ಮ್ ಮಾಡ್ತಾನೆ. ದಟ್ ಈಸ್ ದ ಟೆಕ್ನಿಕ್ ಆಫ್, ದಟ್ ಈಸ್ ದ ಪವರ್ ಆಫ್ ಸೋಲ್ ಪವರ್, ದಟ್ ಈಸ್ ದ ಪವರ್ ಆಫ್ ಗಾಡ್ಸ್ ಪವರ್. ಯಾವಾಗೇ ಆಗಲಿ ನಮ್ಮ ಜೀವನದಲ್ಲಿ ಯಾರಾದರೂ ಕೂಡ ನಮ್ಮ ಜೊತೆಯಲ್ಲಿ ರಾಂಗ್ ವೇ ಆಫ್ ಥಿಂಕಿಂಗಲ್ಲಿ ಬರ್ತಾರೆ ಅಂದರೆ 100% ನಮ್ಮ ಕಡೆಯಿಂದನೂ ಕೂಡ ಅವರಿಗೆ ರಾಂಗ್ ಥಿಂಕಿಂಗ್ ನಾನು ಕ್ರಿಯೇಟ್ ಮಾಡಿದ್ವಿ ಅಂದರೆ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಈ ಜಗತ್ತಲ್ಲಿ 1000 ಜನ ಕೂಡ ನಮ್ಮನ್ನು ಸರಿ ಇಲ್ಲ ಅಂತ ಹೇಳಿದರೂ ಕೂಡ 100% ನನಗೆ ನನ್ನ ಒಳಗಡೆ ಪಾಸಿಟಿವ್ ಥಾಟ್ ನನ್ನ ಬಗ್ಗೆ ಇತ್ತು ಅಂದರೆ ಐ ಕ್ಯಾನ್ ಮೇಂಟೈನ್ ದ ಪೇಷನ್ಸ್, ಐ ಕ್ಯಾನ್ ಮೇಂಟೈನ್ ದ ಪೀಸ್, ಐ ಕ್ಯಾನ್ ಮೇಂಟೈನ್ ದ ಹ್ಯಾಪಿನೆಸ್, ಐ ಕ್ಯಾನ್ ಮೇಂಟೈನ್ ದ ಸ್ಟೆಬಿಲಿಟಿ. ಇವತ್ತು ಅದು ಕೊರತೆ ಇದೆ. ಬಿಕಾಸ್ ದ ಫೌಂಡೇಶನ್ ಆಫ್ ಆಲ್ ದಿಸ್ ಥಿಂಗ್ ಈಸ್ ಸೋಲ್ ನಾಲೆಜ್. ಬಟ್ ಆ ಸೋಲ್ ನಾಲೆಜ್ ಬಿಟ್ಟು ವಿ ಆರ್ ಕಮಿಂಗ್ ಇನ್ ಈಗೋ ಕಾನ್ಷಿಯಸ್, ಅಹಂಕಾರದಲ್ಲಿ ಬರ್ತಾ ಇದ್ದೀವಿ. ಯಾರು ಈಗೋಲಿ ಬಂದುಬಿಡ್ತಾರೆ, ಅಹಮಲ್ಲಿ ಬಂದುಬಿಡ್ತಾರೆ, ಫೌಂಡೇಶನ್ ನಾಲೆಜ್ ವೀಕ್ ಇರುತ್ತೆ, ಸೋಲ್ ನಾಲೆಜ್ ವೀಕ್ ಇರುತ್ತೆ, ಡೆಫಿನೆಟ್ಲಿ ಅವರ ಜೀವನ ಪರ್ಯಂತ ಕೂಡ ದೇ ವಿಲ್ ನಾಟ್ ಎಂಜಾಯ್. ನೋಡಿ ಆತ್ಮೀಯರೇ, ಇಟ್ ಈಸ್ ಈಸಿ ಟು ಬಿಕಮ್ ರಿಫ್ಲೆಕ್ಟರ್, ಇಟ್ ಈಸ್ ಈಸಿ ಟು ಬಿಕಮ್ ಅಬ್ಸಾರ್ಬರ್, ಬಟ್ ವಿ ಹ್ಯಾವ್ ಟು ಲರ್ನ್ ಹೌ ಟು ಮೇಕ್ ಟ್ರಾನ್ಸ್ಫಾರ್ಮ್. ಹೇಗೆ ನಾವು ಪರಿವರ್ತನೆ ಮಾಡೋದು? ನಮ್ಮ ಒಳಗಡೆ ನೆಗೆಟಿವ್ ಎನರ್ಜಿ ಕಳಿಸೋರ ಬಗ್ಗೆ ಕೂಡ ಪಾಸಿಟಿವ್ ಎನರ್ಜಿ ಕಳಿಸ್ತಕ್ಕಂಥದ್ದು, ಎನರ್ಜಿ ಕಳಿಸೋದು ಅಂದರೆ ಪಾಸಿಟಿವ್ ಥಾಟ್ಸ್ ಮಾಡ್ತಕ್ಕಂಥದ್ದು. ನನ್ನ ಬಗ್ಗೆ ಯಾರಾದರೂ ನೆಗೆಟಿವ್ ಥಾಟ್ಸ್ ಮಾಡ್ತಿದ್ರು ಕೂಡ ಐ ಕೀಪ್ ಆನ್ ಸೆಂಡಿಂಗ್ ಪಾಸಿಟಿವ್ 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 ಅಂದರೆ ಐ ಬಿಕಮ್ ಟ್ರಾನ್ಸ್ಫಾರ್ಮರ್. ಅವರಲ್ಲೂ ಕೂಡ ಒಂದು ಟ್ರಾನ್ಸ್ಫಾರ್ಮ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಒನ್ಸ್ ಇಟ್ ಬಿಕಮ್ ಟ್ರಾನ್ಸ್ಫಾರ್ಮ್ ಇನ್ ದೆಮ್, ದೇ ಆಲ್ಸೋ ಸ್ಟಾರ್ಟೆಡ್ ಟು ಸೆಂಡ್ ಮೀ ಪಾಸಿಟಿವ್. ಅವರು ನನ್ನ ಬಗ್ಗೆ ಪಾಸಿಟಿವ್ ಮಾಡ್ತಾರೆ. ಅದಕ್ಕೆ ಹೇಳ್ತಾರಲ್ಲ ಪರಿವರ್ತನೆ, ಜೀವನದಲ್ಲಿ ಪರಿವರ್ತನೆ ಇಂಪಾರ್ಟೆಂಟ್. ಬದಲಾವಣೆ ಬೇರೆ, ಪರಿವರ್ತನೆ ಬೇರೆ. ಪರಿವರ್ತನೆ ಅಂದರೆ ಪರ್ಮನೆಂಟ್ ಮೇಲೆ ವರ್ಕ್ ಆಗೋದು, ಬದಲಾವಣೆ ಅಂದರೆ ಟೆಂಪ್ರಮರಿ ಮೇಲೆ ವರ್ಕ್ ಆಗ್ತಕ್ಕಂಥದ್ದು. ತತ್ಕಾಲಿಕವಾಗಿ ಏನು ಬದಲಾವಣೆ ಆಗುತ್ತೆ ಅದನ್ನು ಪರಿವರ್ತನೆ ಅನ್ನಲ್ಲ. ಬಟ್ಟೆ ಬದಲಾಯಿಸೋದು ಇಟ್ ಈಸ್ ಬದಲಾವಣೆ, ಅದು ಪರಿವರ್ತನೆ ಅಲ್ಲ. ಆದರೆ ಏನಾದರೂ ಒಂದು ನನ್ನ ಮನಸ್ಸಿನಲ್ಲಿ ಬಹಳ ಸಮಯದ ನಂತರ ನನ್ನ ವರ್ತನೆಯಲ್ಲಿ ಚೇಂಜ್ ಕಂಡು ಬರ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್, ಯಾರಾದರೂ ಒಬ್ಬರು ಕುಡಿತಾ ಬಿಟ್ಬಿಟ್ರು, ಸಿಗರೇಟ್ ಸೇದೋದನ್ನು ಬಿಟ್ಬಿಟ್ರು, ಕೋಪ ಮಾಡ್ಕೊಳ್ಳೋದನ್ನು ಬಿಟ್ಬಿಟ್ರು, ಯಾರು ಬೈದರೂ ಕೂಡ ಕೋಪ ಮಾಡ್ಕೊತಿಲ್ಲ ಅಂದರೆ ಅದನ್ನು ಬದಲಾವಣೆ ಅಂತ ಹೇಳಲ್ಲ, ಅದನ್ನು ಪರಿವರ್ತನೆ ಅಂತ ಹೇಳ್ತೀರಿ. ಬದಲಾವಣೆ ಆಗಿದೆ ಅಂದರೆ ಡೆಫಿನೆಟ್ಲಿ ಅಲ್ಲಿ ಲಾಂಗ್ ಪ್ರೋಸೆಸ್ಸಲ್ಲಿ ಮತ್ತೆ ಅದು ಹೇಗಿದೆಯೋ ಹಾಗೆ ಮತ್ತೆ ರಿಯಾಕ್ಟ್ ಆಗುತ್ತೆ. ಆದರೆ ಪರಿವರ್ತನೆ ಆಗಿದೆ ಅಂತ ಹೇಳಿದ್ರೆ ಇಟ್ ಈಸ್ ಪರ್ಮನೆಂಟ್ ಚೇಂಜ್. ಪರ್ಮನೆಂಟ್ ಚೇಂಜು ಆತ್ಮದ ಜ್ಞಾನದಿಂದ ಬರುತ್ತೆ. ಬಿಕಾಸ್ ಸೋಲ್ ಈಸ್ ಆಲ್ಸೋ ಪರ್ಮನೆಂಟ್, ಗಾಡ್ ಈಸ್ ಆಲ್ಸೋ ಪರ್ಮನೆಂಟ್, ಗಾಡ್ಸ್ ನಾಲೆಜ್ ಆಲ್ಸೋ ಪರ್ಮನೆಂಟ್, ವ್ಯಾಲ್ಯೂಸ್ ಆರ್ ಪರ್ಮನೆಂಟ್. ಆತ್ಮ ಪರ್ಮನೆಂಟ್, ಶಾಶ್ವತ. ಪರಮಾತ್ಮನೂ ಶಾಶ್ವತ, ಪರಮಾತ್ಮ ಕೊಡ್ತಿರುವ ಜ್ಞಾನ ಶಾಶ್ವತ. ನಮ್ಮ ಜೀವನದಲ್ಲಿ ಕರ್ಮದಲ್ಲಿ ಬದಲಾವಣೆ ತಂದಾಗ ಆ ಪರಿವರ್ತನೆ ಕೂಡ ಶಾಶ್ವತ. ಆತ್ಮೀಯರೇ, ಇಫ್ ಎನಿ ಒನ್ ಹರ್ಟ್ಸ್ ಯು, ಯು ಫೀಲ್ ಲೈಕ್ ದಟ್ ದೇ ಆರ್ ಹರ್ಟಿಂಗ್ ಯು, ಅಥವಾ ಘರ್ಷಣೆ ಆಯಿತು, ಇಬ್ಬರ ಮಧ್ಯದಲ್ಲಿ ಜಗಳ ಆಯಿತು, ನೀವು ಸ್ವಲ್ಪ ಸಮಯದ ಮೇಲೆ ಒಂದೊಂದು ಸತಿ ಅಂದ್ಕೊಳ್ತೀರಾ ಬಹುಶಃ ಅವ್ರ ಮೂಡ್ ಸರಿ ಇರಲಿಲ್ವೇನೋ ಆ ಥರ ಮಾತಾಡಿದ್ರು. ಯಾವತ್ತೂ ಮಾತಾಡದೇ ಇರುವಂಥ ವ್ಯಕ್ತಿ ಇವತ್ತು ಮಾತಾಡಿದ್ದಾರೆ ಅಂದರೆ ಅವ್ರ ಸ್ಟೇಟ್ ಆಫ್ ಮೈಂಡ್ ಹೆಂಗಿತ್ತೋ ಏನೋ ಅಂತ. ವೆನ್ ಯು ಸ್ಟಾರ್ಟ್ ಥಿಂಕ್ ಅದರ್ ಪರ್ಸನ್ಸ್ ಮೈಂಡ್ ಸೆಟ್, ಅವರ ಒಂದು ಮೈಂಡ್ ಸೆಟ್ ಪ್ರಕಾರ ನಾವು ಯೋಚನೆ ಮಾಡಿದಾಗ
ದೇರ್ ಇಟ್ ಕ್ರಿಯೇಟ್ಸ್ ಕಂಪ್ಯಾಷನ್. ಅಲ್ಲಿ ಒಂದು ಅನುಕಂಪ ಕ್ರಿಯೇಟ್ ಆಗುತ್ತೆ, ಅಲ್ಲಿ ಒಂದು ಪ್ರಕಾರದಲ್ಲಿ ಸದ್ಭಾವನೆ ಕ್ರಿಯೇಟ್ ಆಗುತ್ತೆ, ಸಹಾನುಭೂತಿ ಕ್ರಿಯೇಟ್ ಆಗುತ್ತೆ. ನಾವು ಬೇರೆಯವರ ಬಗ್ಗೆ ಸಹಾನುಭೂತಿ ಕ್ರಿಯೇಟ್ ಮಾಡೋದು ಅಂದರೆ ನಮ್ಮ ಮೇಲೆ ನಾವು ದಯೆ ತೋರಿಸ್ಕೊತಾ ಇದ್ದೀವಿ. ಯಾರ ಮೇಲೋ ದಯೆ ತೋರಿಸೋದಕ್ಕೆ ನಾವು ಮಾಡಬೇಕಾಗಿಲ್ಲ. ಕೆಲವರು ಹೇಳ್ತಾರೆ, ನೀವು ಈ ರೀತಿ ಹೇಳೋ ಹಾಗೆ ನಾವು ಮಾಡಿದ್ರೆ ಜೀವನದಲ್ಲಿ ಬದುಕೋಕ್ಕಾಗಲ್ಲ ಅಂತ. ಯಾಕೆ ಬದುಕೋಕ್ಕಾಗಲ್ಲ? ನಮಗೆ ಅರ್ಥ ಆಗ್ತಾ ಇಲ್ಲ. ಜೀವನದಲ್ಲಿ ಬದುಕೋದು ಅಂದರೆ ಕೊರ್ಗಿ 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 ಬದುಕೋದೆ ಜೀವನ ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಆದರೆ ನಾವು ಜೀವನದಲ್ಲಿ ಬದುಕೋದು ಅಂದರೆ ಜೀವನದ ಸಂಘರ್ಷದ ಮಧ್ಯದಲ್ಲಿ ಕೂಡ ನಮ್ಮ ಸಂಸ್ಕಾರವನ್ನು ನಾವು ರಾಂಗ್ ಮಾಡ್ಕೊಳ್ಳದೇ ಇರೋದು ಜೀವನದಲ್ಲಿ ಬದುಕೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆತ್ಮೀಯರೇ, ಈ ಒಂದು ಜ್ಞಾನದ ಅರಿವು ನಮ್ಮಲ್ಲಿ ಪ್ರಕಟ ಆದಾಗ ಸಂಕಲ್ಪ ಶಕ್ತಿಯನ್ನು ನಾವು ಕಾಪಾಡ್ಕೋಬೋದು. ನೋಡಿ, ಒಂದು ಸಿಂಪಲ್ ವಿಷಯನ ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತೇನೆ. ಮನುಷ್ಯನ ಜೀವನದಲ್ಲಿ ಭಾಗ್ಯ ಮತ್ತು ಕರ್ಮ ಇದೆರಡೂ ಕೂಡ ಪಾಸ್ಟ್ ಲೈಫಿಂದ ನಾವು ಹೊತ್ಕೊಂಡು ಬಂದಿರ್ತವೆ. ಇದನ್ನು ಯಾರೂ ಕೂಡ ಸರಿ ಮಾಡೋಕ್ಕಾಗಲ್ಲ. ಹೇಗಿದೆಯೋ ಹಾಗೆ ಕೆಲವೊಂದು ಸತಿ ಏನು ಮಾಡೋದು, ನಾವು ನಮ್ಮ ಒಂದು ಭಾಗ್ಯವನ್ನು ಸರಿ ಮಾಡೋಕ್ಕೆ ಹೋಗ್ತೇವೆ. ಇಟ್ ಈಸ್ ಇಂಪಾಸಿಬಲ್ ಟು ಚೇಂಜ್ ಅವರ್ ಡೆಸ್ಟಿನಿ ಬಿಕಾಸ್ ಇಟ್ ಈಸ್ ಪ್ರೀ ಡಿಸ್ಟೈನ್ಡ್. ನಮಗೆ ಯಾರ ಜೊತೆಯಲ್ಲಿ ಕರ್ಮದ ಅಕೌಂಟ್ ಇರುತ್ತೆ, ಯಾರ ಜೊತೆಯಲ್ಲಿ ಏನು ಸಿಗಬೇಕಾಗಿದೆ ಅದೇ ಸಿಗೋದು, ಅದೇ ಆಗೋದು. ನಾವು ಇವಾಗ ತಪ್ಪಿಸ್ಕೊಂಡ್ರೂ ಕೂಡ ಮತ್ತೆ ಒಂದು ದಿವಸ ಅದರ ಒಂದು ಸಾಲ ತೀರಿಸುವಂಥ ಸಂದರ್ಭ ಬರುತ್ತೆ. ಅದರಿಂದ ಜೀವನದಲ್ಲಿ ನಮಗೆ ಬರ್ತಾ ಇರೋದನ್ನು ನೋಡಿ ಯಾಕೆ ಅನ್ನೋ ಪ್ರಶ್ನೆ ಹಾಕ್ಕೋಬೇಡಿ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನೋವು ಪಡಬೇಡಿ. ಆತ್ಮದ ಜ್ಞಾನದಲ್ಲಿ ಬನ್ನಿ. ಆತ್ಮ ಯಾವತ್ತೂ ಕೂಡ ಆನಂದ ಸ್ವರೂಪ, ಪ್ರೇಮ ಸ್ವರೂಪ, ಸುಖ ಸ್ವರೂಪ, ಶಾಂತಿ ಸ್ವರೂಪ, ದಯಾ ಸ್ವರೂಪ, ಕರುಣಾ ಸ್ವರೂಪ. ಆತ್ಮದ ಜ್ಞಾನದಲ್ಲಿ ನೀವು ಬಂದುಬಿಟ್ಟಾಗ ಈ ಒಂದು ಕರ್ಮದ ಬಂಧನಗಳು ಯಾವುದಿದೆ ಇದು ಯಾವುದೂ ಕೂಡ ನಮ್ಮ ಮನಸ್ಸನ್ನು ಟಚ್ ಮಾಡೋಕ್ಕಾಗೋದಿಲ್ಲ. ವೈ? ಬಿಕಾಸ್ ನಾವು ನೋಡ್ತಕ್ಕಂತಹ ದೃಷ್ಟಿಕೋನ ಬದಲಾವಣೆ ಆಗೋಗುತ್ತೆ, ನಾವು ಯೋಚನೆ ಮಾಡ್ತಕ್ಕಂಥ ಸಂಕಲ್ಪಗಳು ಕೂಡ ಚೇಂಜ್ ಆಗಿಬಿಡುತ್ತೆ. ಯಾವಾಗ ದೃಷ್ಟಿ ಚೇಂಜು, ಸೃಷ್ಟಿ ಕೂಡ ಅದೇ ಥರ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ಯಾರಾದರೂ ಕೂಡ ರಿಫ್ಲೆಕ್ಟ್ ಮಾಡ್ತಿರ್ತಾರೆ ನೆಗೆಟಿವ್ ಎನರ್ಜಿ. ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ, ನೀವು ಯಾರ ಜೊತೆಯಲ್ಲಾದರೂ ಜಗಳ ಮಾಡಿಬಿಟ್ಟು ಹಲವಾರು ವರ್ಷಗಳಿಂದ ಮಾತಾಡಿರಲ್ಲ. ಥಿಂಗ್ ಈಸ್, ನೀವು ಸುಮ್ಮನೆ ಇದ್ದರೂ ಕೂಡ ಎಷ್ಟೋ ಬಾರಿ ಒಂದೊಂದು ಸತಿ ನೀವು ಅವ್ರ ಬಗ್ಗೆ ರಾಂಗ್ ಯೋಚನೆ ಮಾಡ್ತೀರ, ಇಲ್ಲ ನೀವು ಮರ್ತೋಗಿರ್ತೀರ, ನೀವು ಸುಮ್ಮನೆ ಇರ್ತೀರ, ಅವರು ನಿಮ್ಮ ಬಗ್ಗೆ ರಾಂಗ್ ಯೋಚನೆ ಮಾಡ್ತಾರೆ. ಅವರು ರಾಂಗ್ ಯೋಚನೆ ಮಾಡಿದಾಗ ಕೂಡ ಆ ಎನರ್ಜಿ ನಮ್ಮನ್ನು ಟಚ್ ಮಾಡುತ್ತೆ. ಇಟ್ ಈಸ್ ಜಸ್ಟ್ ಲೈಕ್ ನಾವು ಯಾವಾಗ ಟೈಮು ನಮಗೆ ಸಿಗುತ್ತವಾಗ ಒಂದು ವಾಟ್ಸಪ್ ಮೆಸೇಜೋ ಇನ್ಬಾಕ್ಸಲ್ಲಿ ಇಮೇಲ್ ಮೆಸೇಜೋ ಕಳಿಸ್ಬಿಡ್ತೀವಿ. ನಾವು ಅಂದ್ಕೊಳ್ತೀವಿ ಅವ್ರಿಗೆ ಟೈಮ್ ಇದ್ದಾಗ ನೋಡ್ಕೊಂಡು ರೆಸ್ಪಾಂಡ್ ಮಾಡ್ತಾರೆ ಅಂತ. ಹಾಗೆ ಆಗುತ್ತೆ. ನಾವು ಯಾರ ಬಗ್ಗೆ ಆದ್ರೂ ಕೂಡ ರಾಂಗ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಡೆಫಿನೆಟ್ಲಿ ಅದು ಅವ್ರಿಗೆ ಟಚ್ ಆಗುತ್ತೆ. ಇಲ್ಲ ನಾವು ಸುಮ್ಮನೆ ಆಗಿಬಿಟ್ರು ಕೂಡ ಅವರು ರಾಂಗ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಟಚ್ ಆಗುತ್ತೆ. ಅದಕ್ಕೆ ಕೆಲವೊಂದು ಸತಿ ನಾನು ಇವ್ರನ್ನ ಮರಿಬೇಕಂದ್ರೂ ನನಗೆ ಮರೆಯೋಕ್ಕಾಗ್ತಾ ಇಲ್ಲ, ಇದನ್ನು ಮರ್ತೋಗ್ಬೇಕಂದ್ರೂ ಮರೆಯೋಕ್ಕಾಗ್ತಾ ಇಲ್ಲ ಅಂತ ನಾವೇ ಎಷ್ಟೋ ಸತಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ತೇವೆ. ಥಿಂಗ್ ಏನಂತ ಹೇಳಿದ್ರೆ ಇಬ್ಬರ ಮಧ್ಯದಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥ ಗೇಮ್ ಎಂಡ್ ಆಗಿಲ್ಲ. ಆಟ ಸ್ಟಾರ್ಟ್ ಆಗೋಯ್ತು ಆದರೆ ಎಂಡ್ ಆಗಿಲ್ಲ. ಗೇಮ್ ನೆನ್ನೆ ಸ್ಟಾರ್ಟ್ ಆಗಿದೆಯೋ, ಮೊನ್ನೆ ಸ್ಟಾರ್ಟ್ ಆಗಿದೆಯೋ, ಅಥವಾ 10 ವರ್ಷದಿಂದ ಸ್ಟಾರ್ಟ್ ಆಗಿದೆಯೋ, ಆದರೆ ಪ್ರಾರಂಭ ಆದಾಗ ಇಬ್ಬರ ಕಡೆಯಿಂದ ಗೇಮ್ ಸ್ಟಾರ್ಟ್ ಆಗಿದೆ. ಆದರೆ ಎಂಡ್ ಆಗಬೇಕಾದ್ರೂ ಕೂಡ ಒಬ್ಬರ ಕಡೆಯಿಂದ ಗೇಮ್ ಎಂಡ್ ಆಗಲೇಬೇಕು. ಒಬ್ಬರ ಕಡೆಯಿಂದ ಗೇಮ್ ಎಂಡ್ ಆಗಬೇಕಂದ್ರೆ ಹೂ ವಿಲ್ ಟೇಕ್ ರೆಸ್ಪಾನ್ಸಿಬಿಲಿಟಿ? ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು? ಅದಕ್ಕಾಗಿ ನಿಮ್ಮ ಒಳಗಡೆ ಯಾವತ್ತಾದ್ರೂ ಕೂಡ ನಿಮಗೆ ಬೇಡ ಬೇಡ ಅಂದ್ರೂ ಕೂಡ ನೆಗೆಟಿವ್ ಎನರ್ಜಿ ಬರ್ತಾ ಇದೆ ಅಂತ ಫೀಲ್ ಆಗುತ್ತೆ, ಐ ಮೀನ್ ಆ ವ್ಯಕ್ತಿಯ ನೆನಪು ಅವರ ನೋವು ಮತ್ತೆ ಮತ್ತೆ ಬರ್ತಾ ಇದೆ ಅಂದರೆ ಯು ಹ್ಯಾವ್ ಟು ಪ್ರೊಟೆಕ್ಟ್ ಯುವರ್ ಮೈಂಡ್, ಅಂದರೆ ಪ್ರೊಟೆಕ್ಟ್ ಯುವರ್ ಸೋಲ್. ಅದಕ್ಕೆ ಹೇಳ್ತಾರೆ ಟೇಕ್ ಚಾರ್ಜ್ ಆಫ್ ಯುವರ್ ಮೈಂಡ್ ಅಂತ. ನಮ್ಮ ಮೈಂಡನ್ನು ನಾವು ಚಾರ್ಜ್ ತಗೋಬೇಕು. ಎಲ್ಲಿ ತನಕ ನಾವು ಮೈಂಡ್ ಚಾರ್ಜಿಂಗ್ ತಗೊಳ್ಳೋದಿಲ್ಲ ಅಲ್ಲಿ ತನಕನೂ ಕೂಡ ವಿ ಕನಾಟ್ ಕಮ್ ಔಟ್. ಅದಕ್ಕೇನು ಮಾಡಬೇಕು? ಈ ಜಗತ್ತಿನಲ್ಲಿ ನಾವು ಯಾರನ್ನು ನಂಬಿಲ್ಲ ಅಂದ್ರೂ ಕೂಡ ಭಗವಂತ ಪರಮಾತ್ಮನನ್ನು ನಂಬ್ತೇವೆ. ಆ ಪರಮಾತ್ಮ ನಿರಾಕಾರ, ಪರಂಜ್ಯೋತಿ ಸ್ವರೂಪ,
ಆ ಜ್ಯೋತಿ ಹೇಗೆ ಬೆಳಕು ಕೊಡುತ್ತೆ ಹಾಗೆ ನಮ್ಮ ಮನಸ್ಸನ್ನು ಯಾವಾಗ ನಮ್ಮ ಮೈಂಡ್ ಅನ್ಯರ ಕಡೆಯಿಂದ ನೆಗೆಟಿವ್ ಫ್ಲೋ ಆಗ್ತಿದೆ ಅಂತ ಗೊತ್ತಾಗುತ್ತೆ ಆ ಮೂಮೆಂಟ್ ಜಸ್ಟ್ ಗಿವ್ ಒನ್ ಮಿನಿಟ್ ಒಂದು ನಿಮಿಷ ಟೈಮ್ ಕೊಡಿ ನಿಮ್ಮ ಮನಸ್ಸಿನ ಕನೆಕ್ಷನ್ ಅಥವಾ ನಿಮ್ಮ ಒಂದು ಬುದ್ಧಿಯನ್ನು ಭಗವಂತನ ಜೊತೆಯಲ್ಲಿ ಒಂದು ಸತಿ ಕನೆಕ್ಟ್ ಮಾಡಿ ಹಾಗೂ ಫೀಲ್ ಮಾಡಿ ಪರಮಾತ್ಮನ ಪ್ಯೂರ್ ಎನರ್ಜಿ ನನ್ನ ಮೇಲೆ ಬೀಳ್ತಾ ಇದೆ ನನ್ನ ಸುತ್ತಲೂ ಕೂಡ ಒಂದು ಪ್ರೊಟೆಕ್ಷನ್ ಶೀಲ್ಡ್ ರಕ್ಷಣಾ ಕವಚ ಕ್ರಿಯೇಟ್ ಆಗ್ತಾ ಇದೆ ನಾನು ಪರಮಾತ್ಮನ ರಕ್ಷಣೆಯ ಕವಚದಲ್ಲಿದ್ದೀನಿ ನಾನು ಆತ್ಮ ಪರಮಾತ್ಮನ ಒಂದು ಪವರ್ ತಗೊಳ್ತಾ ಇದ್ದೀನಿ ಯಾವ ನೆಗೆಟಿವ್ ಎನರ್ಜಿ ಕೂಡ ನನ್ನನ್ನು ಟಚ್ ಮಾಡ್ತಾ ಇಲ್ಲ ಬಿಕಾಸ್ ಐ ಕ್ರಿಯೇಟೆಡ್ ದ ಥಾಟ್ ಆಫ್ ಪವರ್ ಆಫ್ ಗಾಡ್ ಬೆಳಗ್ಗೆ ಎದ್ದು ಇದನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ ಸಮಯ ಬೆಳಗ್ಗೆ ಮುಂಜಾನೆ ಎದ್ದು ಕೂಡಲೇ ಅಥವಾ ರಾತ್ರಿ ಮಲಗುವಾಗ ನಿಮಗೆ ಟೈಮ್ ಸಿಕ್ಕಿದಾಗ ಯಾರ ನೆನಪು ನಿಮಗೆ ತುಂಬ ನೆಗೆಟಿವ್ ಆಗಿ ಬರ್ತಿರುತ್ತೆ ಅವರ ನೆನಪು ನಿಮಗೆ ಟಚ್ ಆಗಬಾರ್ದು ಅಂದರೆ ಪರಮಾತ್ಮನ ಒಂದು ಶಕ್ತಿಯ ಪವಿತ್ರ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇದೆ ನನ್ನ ಸುತ್ತಲೂ ಕೂಡ ಒಂದು ಪವಿತ್ರತೆಯ ಕವಚ ಸರ್ಕಲ್ ಕ್ರಿಯೇಟ್ ಆಗ್ತಾ ಇದೆ ನನ್ನ ಯಾವುದೇ ನೆಗೆಟಿವ್ ಎನರ್ಜಿ ಟಚ್ ಮಾಡ್ತಿಲ್ಲ ಅನ್ನೋದನ್ನು ನೀವು ಪ್ರಾಕ್ಟೀಸ್ ಮಾಡಿ ಆಟೋಮೆಟಿಕ್ ನಿಮ್ಮ ಮನಸ್ಸು ಆಟೋಮೆಟಿಕ್ ಹಗುರಾಗ್ತಾ ಹೋಗುತ್ತೆ ಕಮ್ಮಿಂಗ್ ಟೈಮ್ನಲ್ಲಿ ಏನಾಗ್ತಾ ಹೋಗುತ್ತೆ ನಿಮ್ಮ ಬಗ್ಗೆ ನೀವು ಯಾವ ಸಂಕಲ್ಪ ಶಕ್ತಿ ಹೊಟ್ಟೋಗ್ತಾ ಇತ್ತು ಆ ಸಂಕಲ್ಪ ಶಕ್ತಿ ಖಂಡಿತವಾಗಿಯೂ ಕನ್ಸರ್ವ್ ಆಗುತ್ತೆ ಅಂದರೆ ಮಿತವ್ಯಯವಾಗುತ್ತೆ ಪ್ರೊಟೆಕ್ಟ್ ಆಗುತ್ತೆ ಆತ್ಮೀಯರೇ ನಮ್ಮನ್ನು ನಾವು ಕ್ಷಮಿಸೋದು ನಮ್ಮ ಮೇಲೆ ನಾವು ಕೃಪೆ ತೋರಿಸೋದು ಅಂದರೆ ಎನರ್ಜಿ ಫ್ಲೋ ನಮ್ಮ ಮೇಲೆ ಆಗದಿರೋ ಹಾಗೆ ಕಾಪಾಡ್ಕೊಳ್ಳೋದು ಈ ರೀತಿಯಾಗಿ ಪ್ರತಿದಿನ ನಿಮಗೆ ನೀವು ಆತ್ಮನೆಂದು ತಿಳಿದು ಪರಮಾತ್ಮನ ಶಕ್ತಿಯ ಕವಚ ನನ್ನ ಸುತ್ತಲೂ ಇದೆ ಯಾವುದೇ ನೆಗೆಟಿವ್ ಎನರ್ಜಿ ನನ್ನನ್ನು ಟಚ್ ಮಾಡೋದಿಲ್ಲ ಅನ್ನೋದನ್ನು ನೀವು ಕೇವಲ ಒಂದು ನಿಮಿಷವಾದರೂ ಪ್ರಾಕ್ಟೀಸ್ ಮಾಡಿ ನಿಮ್ಮ ಮನಸ್ಸು ನೆಗೆಟಿವ್ ಎನರ್ಜಿಯಿಂದ ಕನ್ಸ್ಯೂಮ್ ಆಗೋದಿಲ್ಲ ನೆಗೆಟಿವ್ ಎನರ್ಜಿಯಿಂದ ಪ್ರೊಟೆಕ್ಟ್ ಆಗಿರುತ್ತೆ ಈ ರೀತಿ ನಾವು ನಮ್ಮ ಮೇಲೆ ತೋರಿಸಿಕೊಳ್ಳುವಂತಹ ದಯೆ ಇದಾಗಿದೆ ಸಂಕಲ್ಪ ಶಕ್ತಿಯನ್ನು ರಕ್ಷಿಸಿಕೊಳ್ಳುವುದು ಮುಂದಿನ ಸಂಚಿಕೆಯಲ್ಲಿ ನಾನು ಇನ್ನೂ ವಿಶೇಷವಾದಂತಹ ಪ್ರಯೋಗ ನಮ್ಮ ಮೇಲೆ ಮಾಡಿಕೊಳ್ಳುವುದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ ತಾವೆಲ್ಲರೂ ಕೂಡ ಸಂಕಲ್ಪ ಶಕ್ತಿಯನ್ನು ಕಾಪಾಡಿಕೊಂಡು ನಿಮ್ಮ ಸಂಬಂಧಗಳನ್ನು ಬಹಳ ಆನಂದಮಯವಾಗಿ ಮಾಡಿಕೊಳ್ಳಿ ಸದ್ಭಾವನೆಯಾಗಿ ಮಾಡಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ವಿನಂತಿಸ್ಕೊಳ್ತೇನೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಇದು ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣು